ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ನೋಡ್ರಿ ಎಲ್ಲರಿಗೂ ಇರುವಂತ ಒಂದು ಡೌಟ್ ಏನಪ್ಪಾ ಅಂದ್ರೆ, ಯಾವಾಗ ಈ PDU ಅಧಿಸೂಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇರುವಂತ ಮಾಹಿತಿ ಬೇಕಾಗಿದೆ. ಅದಕ್ಕೋಸ್ಕರ ನೋಡ್ರಿ ನಾವ್ ಇಲ್ಲೇನ್ ಮಾಡ್ತಿದ್ವಿ ಅಂದ್ರೆ, ವಿಧಾನಸಭೆಯಲ್ಲಿ ನಡೆದಂತ ಒಂದು ಪ್ರಶ್ನೋತ್ತರ ಏನಿದೆ ಅಲ್ಲ ಅದನ್ನ ತಗೊಂಬಂದಿದ್ವಿ. ಜೊತೆಗೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು PDU ಹುದ್ದೆಗಳಿದೆ ಅನ್ನೋ ಮಾಹಿತಿನೂ ಕೂಡ ಇಲ್ಲಿ ಕೊಡ್ತಿದ್ದೀವಿ. ನೋಡ್ರಿ, ಕರ್ನಾಟಕ ವಿಧಾನಸಭೆ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 259, ಸದಸ್ಯರ ಹೆಸರು ಏನಪ್ಪಾ ಅಂದ್ರೆ ಶ್ರೀ ಬಸನಗೌಡ ದದ್ದಲ್ ರಾಯಚೂರು ಗ್ರಾಮಾಂತರ. ಉತ್ತರಿಸುವ ದಿನಾಂಕ ಬಂದು 5/7/2023. ಉತ್ತರಿಸುವವರು ಯಾರಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದ ಸಚಿವರು. ಸೊ ಫಸ್ಟ್ ಪ್ರಶ್ನೆ ಇರೋದೇನಪ್ಪಾ ಅಂದ್ರೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಪ್ರಸ್ತುತ ಖಾಲಿ ಇರುವ ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿ ಅಥವಾ PDU ಹುದ್ದೆಗಳ ಸಂಖ್ಯೆಯಷ್ಟು ವಿವರ ನೀಡುವುದು? ಉತ್ತರ ನೋಡ್ರಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮ ಪಂಚಾಯಿತಿಗಳಿಗೆ ಮಂಜೂರಾದ ಮತ್ತು ಭರ್ತಿಯಾದ ಮತ್ತು ಪ್ರಸ್ತುತ ಖಾಲಿ ಇರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿವರ ಈ ಕೆಳಕಂಡಂತಿದೆ. ಒಟ್ಟು ಮಂಜೂರಾದ ಹುದ್ದೆಗಳ ಎಷ್ಟಪ್ಪಂದ್ರೆ 6021, ಭರ್ತಿಯಾದ ಹುದ್ದೆಗಳ ಸಂಖ್ಯೆ ನೋಡ್ರಿ 5361, ಖಾಲಿ ಇದ್ರುವ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪಂದ್ರೆ 660. ಇವುಗಳನ್ನ ಏನ್ ಮಾಡಿದಾರೆ ಅಂದ್ರೆ, ವಿವರಗಳನ್ನ ಅನುಬಂಧ 1ರಲ್ಲಿ ಕೊಟ್ಟಿದ್ದಾರೆ. PDU ಹೊಸ ನೇರ ನೇಮಕಾತಿಗಾಗಿ ಅಧಿಸೂಚನೆ ಯಾವಾಗ ಹೊರಡಿಸಲಾಗುವುದು? ವಿವರಣೆ ನೀಡುವುದು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೃಂದದ ನೇರ ನೇಮಕಾತಿ ಕೋಟಾದಲ್ಲಿ ಪ್ರಸ್ತುತ 185 ಹುದ್ದೆಗಳು ಖಾಲಿ ಇದ್ದು, ಈ ಪೈಕಿ 150 ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವುದು ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಅಂದ್ರೆ 385 ಹುದ್ದೆಗಳು ಖಾಲಿ ಇದಾವೆ, ಅದಕ್ಕೆ 150 ಹುದ್ದೆಗಳಿಗೆ ಮಾತ್ರ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡೋದನ್ನ ಪ್ರೋಗ್ರೆಷನ್ ಅಲ್ಲಿ ಇಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಸ್ತುತ ಖಾಲಿ ಇರುವ ಗ್ರಾಮೀಣ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 1, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 2 ಮತ್ತು ದ್ವಿತೀಯ ದರ್ಜೆ ಸಹಾಯಕರ ಲೆಕ್ಕ ಸಹಾಯಕರ ಹುದ್ದೆಗಳ ಸಂಖ್ಯೆ ಎಷ್ಟು? ಜಿಲ್ಲಾವಾರು ಸಂಪೂರ್ಣ ವಿವರಣೆ ನೀಡುವುದು. ಅದಕ್ಕೆ ನೋಡ್ರಿ ಉತ್ತರ ಏನ್ ಹೇಳ್ತಿದ್ರ ಅಂದ್ರೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮ ಪಂಚಾಯಿತಿಗಳಿಗೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 1, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 2, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಯಲ್ಲಿ ಮಂಜೂರಾದ ಭರ್ತಿಯಾದ ಮತ್ತು ಖಾಲಿ ಇರುವ ಹುದ್ದೆಗಳು ಈ ಕೆಳಕಂಡಂತಿದೆ. ನೋಡ್ರಿ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 1 ಅಲ್ಲಿ ಏನಪ್ಪಾ ಅಂದ್ರೆ, ಒಟ್ಟು 2194 ಹುದ್ದೆಗಳು ಮಂಜೂರಾದ್ರೆ ಕೇವಲ 1590 ಹುದ್ದೆಗಳು ಭರ್ತಿಯಾಗಿವೆ. ಉಳಿದಂತೆ ನೋಡ್ರಿ 604 ಹುದ್ದೆಗಳು ಖಾಲಿ ಇವೆ. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ 2 ಅಲ್ಲಿ ನೋಡ್ರಿ 3827 ಹುದ್ದೆಗಳು ಮಂಜೂರಾಗಿದೆ, 3108 ಹುದ್ದೆಗಳು ಭರ್ತಿಯಾಗಿದೆ, 709 ಹುದ್ದೆಗಳು ಖಾಲಿ ಇವೆ. ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳನ್ನು ನೋಡೋದಾದ್ರೆ 2579 ಹುದ್ದೆಗಳು ಮಂಜೂರಾದ್ರೆ 2234 ಹುದ್ದೆಗಳು ಏನಪ್ಪಾ ಅಂದ್ರೆ ಭರ್ತಿಯಾಗಿವೆ. ಉಳಿದಂತೆ 345 ಹುದ್ದೆಗಳು ಖಾಲಿ ಇವೆ. ಜಿಲ್ಲಾವಾರು ವಿವರಗಳನ್ನ ಏನಪ್ಪಾ ಅಂದ್ರೆ ಅನುಬಂಧ 2ರಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಇದನ್ನ ಕೊಟ್ಟವ್ರು ಯಾರಂದ್ರೆ ಪ್ರಿಯಾಂಕರ್ಗೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದ ಸಚಿವರು. ಈಗ ನೋಡ್ರಿ, ಜಿಲ್ಲಾವಾರು ಯಾವ್ಯಾವ ಹುದ್ದೆಗಳು ಎಷ್ಟಿದೆ ಅಂತ ನೋಡೋದಾದ್ರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳ ವಿವರ 15/6/2023 ಅಂತ್ಯಕ್ಕೆ ನಾವು ನೋಡೋದಾದ್ರೆ ನೋಡ್ರಿ, ಈಗೇನಪ್ಪ ಅಂದ್ರೆ ಒಟ್ಟು ಖಾಲಿ ಇರುವ ಹುದ್ದೆಗಳ ಸಂಖ್ಯೆನ ನಾವು ನೋಡೋದಾದ್ರೆ, ಬೆಂಗಳೂರು ಗ್ರಾಮಾಂತರದಲ್ಲಿ 11, ಬೆಂಗಳೂರು ನಗರದಲ್ಲಿ 4, ಚಿಕ್ಕಬಳ್ಳಾಪುರದಲ್ಲಿ 20, ಚಿತ್ರದುರ್ಗದಲ್ಲಿ 3, ದಾವಣಗೆರೆಯಲ್ಲಿ 37, ಕೋಲಾರದಲ್ಲಿ 27, ರಾಮನಗರದಲ್ಲಿ 9, ಶಿವಮೊಗ್ಗದಲ್ಲಿ 33, ತುಮಕೂರಿನಲ್ಲಿ 36, ಬಾಗಲಕೋಟೆಯಲ್ಲಿ 6, ಬೆಳಗಾವಿಯಲ್ಲಿ 39, ಧಾರವಾಡದಲ್ಲಿ 13, ಗದಗದಲ್ಲಿ 13, ಹಾವೇರಿಯಲ್ಲಿ 22, ಉತ್ತರ ಕನ್ನಡದಲ್ಲಿ 24, ವಿಜಯಪುರದಲ್ಲಿ 6, ಚಿಕ್ಕಮಗಳೂರಿನಲ್ಲಿ 28, ಉಡುಪಿಯಲ್ಲಿ 14. ಅದೇ ತರ ನೋಡ್ರಿ, ದಕ್ಷಿಣ ಕನ್ನಡದಲ್ಲಿ 34, ಕೊಡಗಲ್ಲಿ 23, ಮಂಡ್ಯದಲ್ಲಿ 5, ಹಾಸನದಲ್ಲಿ 17, ಮೈಸೂರಿನಲ್ಲಿ 10, ಚಾಮರಾಜನಗರದಲ್ಲಿ 8, ರಾಯಚೂರಿನಲ್ಲಿ 33, ಬೀದರ್ನಲ್ಲಿ 29, ಬಳ್ಳಾರಿಯಲ್ಲಿ 9, ಯಾದಗಿರಿಯಲ್ಲಿ 19, ಕಲಬುರಗಿಯಲ್ಲಿ 74, ಕೊಪ್ಪಳದಲ್ಲಿ 18, ವಿಜಯನಗರದಲ್ಲಿ 36. ಒಟ್ಟು 660 ಹುದ್ದೆಗಳು ಏನಪ್ಪಾ ಅಂದ್ರೆ ಈಗ ಖಾಲಿ ಇವೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಹುದ್ದೆಗಳು ಯಾವ್ಯಾವ ಖಾಲಿ ಇದೆ ಅಂತ ನಾವು ನೋಡೋದಾದ್ರೆ, ಗ್ರಾಮ ಪಂಚಾಯಿತಿ ಗ್ರೇಡ್ 1 ಕಾರ್ಯದರ್ಶಿ ಅಥವಾ ಸೆಕ್ರೆಟರಿ ಅಂತ ನಾವೇನ್ ಕರಿತೀವಲ್ಲ, ಅದು ಜಿಲ್ಲಾವಾರು ಹುದ್ದೆಗಳ ಖಾಲಿ ಸಂಖ್ಯೆನ ನಾವು ನೋಡೋದಾದ್ರೆ ನೋಡ್ರಿ, ಬೆಂಗಳೂರು ಗ್ರಾಮಾಂತರದಲ್ಲಿ 2 ಇದೆ, ಬೆಂಗಳೂರು ನಗರದಲ್ಲಿ ಯಾವುದೇ ಇಲ್ಲ, ಚಿಕ್ಕಬಳ್ಳಾಪುರದಲ್ಲಿ 16, ಇದಾದ್ಮೇಲೆ ನೋಡ್ರಿ ಚಿತ್ರದುರ್ಗದಲ್ಲಿ 32, ದಾವಣಗೆರೆಯಲ್ಲಿ 3, ಕೋಲಾರದಲ್ಲಿ 15, ರಾಮನಗರದಲ್ಲಿ 6, ಶಿವಮೊಗ್ಗದಲ್ಲಿ 32, ತುಮಕೂರಿನಲ್ಲಿ 31, ಬಾಗಲಕೋಟೆಯಲ್ಲಿ 20, ಬೆಳಗಾವಿಯಲ್ಲಿ 76,
ಇದಾದ್ಮೇಲೆ ನೆಕ್ಸ್ಟ್ ಧಾರವಾಡದಲ್ಲಿ 19, ಗದಗದಲ್ಲಿ 14, ಹಾವೇರಿಯಲ್ಲಿ 9, ಉತ್ತರ ಕನ್ನಡದಲ್ಲಿ 11, ವಿಜಯಪುರದಲ್ಲಿ 3, ಚಿಕ್ಕಮಗಳೂರಿನಲ್ಲಿ 27, ಉಡುಪಿಯಲ್ಲಿ 4, ದಕ್ಷಿಣ ಕನ್ನಡದಲ್ಲಿ 28, ಕೊಡಗುವಲ್ಲಿ 16, ಮಂಡ್ಯದಲ್ಲಿ 30. ನೆಕ್ಸ್ಟ್ ನೋಡ್ರಿ, ಹಾಸನದಲ್ಲಿ 15, ಮೈಸೂರಿನಲ್ಲಿ 36, ಚಾಮರಾಜನಗರದಲ್ಲಿ 22, ರಾಯಚೂರಿನಲ್ಲಿ 44, ಬೀದರ್ನಲ್ಲಿ 23, ಬಳ್ಳಾರಿಯಲ್ಲಿ 11, ಯಾದಗಿರಿಯಲ್ಲಿ 6, ಕಲಬುರಗಿಯಲ್ಲಿ 25, ಕೊಪ್ಪಳದಲ್ಲಿ 9, ವಿಜಯನಗರದಲ್ಲಿ 9, ವಿಜಯನಗರದಲ್ಲಿ 19. ಒಟ್ಟು 604 Grade 1 ಸೆಕ್ರೆಟರಿ ಹುದ್ದೆಗಳು ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಸೆಕ್ರೆಟರಿ 1 ಅಥವಾ ಕಾರ್ಯದರ್ಶಿ Grade 1 ಹುದ್ದೆಗಳು ಖಾಲಿ ಇವೆ. ಈಗ ನೋಡ್ರಿ, ನಾವು ನೋಡೋದಾದ್ರೆ Grade 2 ಕಾರ್ಯದರ್ಶಿಗಳ ಹುದ್ದೆಗಳನ್ನ ನೋಡೋದಾದ್ರೆ ನೋಡ್ರಿ, ಬೆಂಗಳೂರು ನಗರ ಗ್ರಾಮಾಂತರದಲ್ಲಿ ಯಾವುದೇ ಹುದ್ದೆ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ 21, ಚಿತ್ರದುರ್ಗದಲ್ಲಿ 5, ದಾವಣಗೆರೆಯಲ್ಲಿ 18, ಕೋಲಾರದಲ್ಲಿ 26, ರಾಮನಗರದಲ್ಲಿ 9, ಶಿವಮೊಗ್ಗದಲ್ಲಿ 33, ತುಮಕೂರಿನಲ್ಲಿ 48, ಇದಾದ್ಮೇಲೆ ಬಾಗಲಕೋಟೆಯಲ್ಲಿ 11, ಬೆಳಗಾವಿಯಲ್ಲಿ 48, ಧಾರವಾಡದಲ್ಲಿ 33, ಗದಗದಲ್ಲಿ 18. ಮತ್ತೆ ನೋಡ್ರಿ, ಧಾರವಾಡದಲ್ಲಿ 18, ಗದಗದಲ್ಲಿ 18, ಸಾರಿ, ಧಾರವಾಡದಲ್ಲಿ 33, ಗದಗದಲ್ಲಿ 18, ಹಾವೇರಿಯಲ್ಲಿ 18, ಉತ್ತರ ಕನ್ನಡದಲ್ಲಿ 41, ವಿಜಯಪುರದಲ್ಲಿ 39, ಚಿಕ್ಕಮಗಳೂರಿನಲ್ಲಿ 34, ಉಡುಪಿಯಲ್ಲಿ 26. ನೆಕ್ಸ್ಟ್ ದಕ್ಷಿಣ ಕನ್ನಡದಲ್ಲಿ 34, ಕೊಡಗುವಲ್ಲಿ 10, ಮಂಡ್ಯದಲ್ಲಿ 43, ಹಾಸನದಲ್ಲಿ 21, ಮೈಸೂರಿನಲ್ಲಿ ನೋಡ್ರಿ 22, ಚಾಮರಾಜನಗರದಲ್ಲಿ 9, ರಾಯಚೂರಿನಲ್ಲಿ 29, ಬೀದರ್ನಲ್ಲಿ 12, ಬಳ್ಳಾರಿಯಲ್ಲಿ 22, ಯಾದಗಿರಿಯಲ್ಲಿ 12, ಕಲಬುರಗಿಯಲ್ಲಿ 32, ಕೊಪ್ಪಳದಲ್ಲಿ 28, ವಿಜಯನಗರದಲ್ಲಿ 17. ಒಟ್ಟು 719 ಗ್ರಾಮ ಪಂಚಾಯತಿ Grade 2 ಕಾರ್ಯದರ್ಶಿ ಹುದ್ದೆಗಳು ಖಾಲಿ ಇವೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳನ್ನ ನಾವು ನೋಡೋದಾದ್ರೆ, ಬೆಂಗಳೂರು ನಗರದಲ್ಲಿ 1, ಬೆಂಗಳೂರು ಗ್ರಾಮಾಂತರದಲ್ಲಿ 1, ನಗರದಲ್ಲಿ ಯಾವುದೂ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ 2, ದಾವಣಗೆರೆ ಚಿತ್ರದುರ್ಗದಲ್ಲೂ ಇಲ್ಲ, ಕೋಲಾರದಲ್ಲಿ 1 ಹುದ್ದೆ, ರಾಮನಗರದಲ್ಲೂ ಕೂಡ ಯಾವ ಹುದ್ದೆಗಳು ಖಾಲಿ ಇಲ್ಲ, ಶಿವಮೊಗ್ಗದಲ್ಲಿ 8 ಹುದ್ದೆಗಳು ಖಾಲಿ ಇವೆ, ತುಮಕೂರಿನಲ್ಲಿ 17. ಇದಾದ್ಮೇಲೆ ನೋಡ್ರಿ, ಬಾಗಲಕೋಟೆಯಲ್ಲಿ 3, ಬೆಳಗಾವಿಯಲ್ಲಿ 10, ಧಾರವಾಡದಲ್ಲಿ 7, ಗದಗದಲ್ಲಿ 13, ಹಾವೇರಿಯಲ್ಲಿ 18, ಉತ್ತರ ಕನ್ನಡದಲ್ಲಿ 15, ವಿಜಯಪುರದಲ್ಲಿ 14. ನೆಕ್ಸ್ಟ್ ನೋಡ್ರಿ, ಚಿಕ್ಕಮಗಳೂರಿನಲ್ಲಿ 4, ಉಡುಪಿಯಲ್ಲಿ 27, ದಕ್ಷಿಣ ಕನ್ನಡದಲ್ಲಿ 29, ಕೊಡಗುವಲ್ಲಿ 6, ಮಂಡ್ಯದಲ್ಲಿ 30, ಹಾಸನದಲ್ಲಿ ಯಾವುದೂ ಇಲ್ಲ, ಮೈಸೂರಿನಲ್ಲಿ 14 ಹುದ್ದೆಗಳು ಖಾಲಿ ಇವೆ, ಚಾಮರಾಜನಗರದಲ್ಲಿ 1, ರಾಯಚೂರಿನಲ್ಲಿ 38, ಬೀದರ್ನಲ್ಲಿ 7, ಬಳ್ಳಾರಿಯಲ್ಲಿ 17, ಯಾದಗಿರಿಯಲ್ಲಿ 4, ಕಲಬುರಗಿಯಲ್ಲಿ 17, ಕೊಪ್ಪಳದಲ್ಲಿ 26, ವಿಜಯನಗರದಲ್ಲಿ 16. ಒಟ್ಟು 345 ಹುದ್ದೆಗಳು ಏನಪ್ಪ ಅಂದ್ರೆ ಈ ಒಂದು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು ಖಾಲಿ ಇದೆ. ಸೊಡ್ರಿ, ಒಟ್ಟಾರೆ ಏನಪ್ಪ ಅಂದ್ರೆ ಬೇರೆ ಬೇರೆ ಹುದ್ದೆಗಳು ಖಾಲಿ ಇವೆ. ಅದರ ಅಂಕಿ ಅಂಶಗಳನ್ನ ನಾನು ನಿಮ್ಗೆ ಏನ್ ಮಾಡಿದ್ವಿ ಅಂದ್ರೆ ಜಿಲ್ಲಾವಾರುಗಳಲ್ಲಿ ಕೊಟ್ಟಿದ್ದೀವಿ. ಈಗ 660 ಹುದ್ದೆಗಳು PDO ಹುದ್ದೆಗಳು ಖಾಲಿ ಇದ್ದು, ಅದಕ್ಕೋಸ್ಕರ ಏನ್ ಮಾಡ್ತಿದ್ರು ಅಂದ್ರೆ 385 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಬೇಕು. ಅಂದ್ರೆ 385 ಹುದ್ದೆಗಳ ಒಂದು ನೇಮಕಾತಿ ಮಾಡಬೇಕು. ಅದರಲ್ಲಿ ನೋಡ್ರಿ 150 ಏನ್ ಮಾಡ್ತಿದ್ರು ಅಂದ್ರೆ ನೇರ ನೇಮಕಾತಿ ಮಾಡ್ತಾ ಇದಾರೆ. ಇಲ್ಲಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ Grade 1 ಅಲ್ಲಿ 604 ಹುದ್ದೆಗಳಿವೆ, ಗ್ರಾಮ ಪಂಚಾಯತಿ ಕಾರ್ಯದರ್ಶಿ Grade 2 ಅಲ್ಲಿ 719 ಹುದ್ದೆಗಳು ಖಾಲಿ ಇವೆ. ದ್ವಿತೀಯ ದರ್ಜೆ ಸಹಾಯಕರಲ್ಲಿ ನೋಡ್ರಿ, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗಳಲ್ಲಿ 345 ಹುದ್ದೆಗಳು ಖಾಲಿ ಇವೆ. ಇದಿಷ್ಟೇನಪ್ಪ ಅಂದ್ರೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ, ಇನ್ಕ್ಲೂಡಿಂಗ್ PDO, ಸೆಕ್ರೆಟರಿ Grade 1, ಸೆಕ್ರೆಟರಿ Grade 2, ಆಮೇಲೆ ಏನಪ್ಪ ಅಂದ್ರೆ ಲೆಕ್ಕ ಸಹಾಯಕರ ಹುದ್ದೆಗಳಿಗೆ ಇರುವಂತಹ ಮಾಹಿತಿ. ಇದೇ ತರನಾದಂತಹ ಉಪಯುಕ್ತ ಮಾಹಿತಿಯನ್ನು ನಾವು ನಿಮಗೆ ಒದಗಿಸ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗಾರ್ಥಿ ಕಾರ್ಯಕ್ರಮ. ಥ್ಯಾಂಕ್ ಯು.